नमः आचार्यपौनोऽस्माकम् आचार्याणि च भारती देवो देवी नारायणश्रीषः देवीमङ्गलदेवता भवद्यन भावादेडमूकोऽपि वाग्मी जडमतिरपिचन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादिमौल्यपर्यन्तं गुरोणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरजा ಬ್ರಹ್ಮಚರ್ಯ ಹರಿ ಪ್ರೀತ ಸುವಿಜಾಲಿನಃ ಇಷ್ಟತಾಂ ಕಷ್ಟಹರ್ತೃನ್ನ ವಿದ್ಯಾ ನಮಃ ಮುನೀನ್ನಮಃ ಶ್ರೀಗುರುಭ್ಯೋ ನಮಃ ಆಸೀದನ ಆಸೀನರಾದಂತಹ ಗುರುಗಳಿಗೆ ನಮಸ್ಕರಿಸಿ ವಿದ್ವಾಂಸರಿಗೂ ನಮಸ್ಕರಿಸಿ ನನ್ನಿಶ್ ನನ್ನಿಂದ ಆದಷ್ಟು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳುತ್ತಾ ನಮ್ಮ ಜೀವನ ನಾವಿಲ್ಲಿ ಬಂದಿದ್ದ ಭೂಮಿಗೆ ಭಗವ ಸಾಧನೆ ಮಾಡಲಿಕ್ಕೋಸ್ಕರ ಆ ಸಾಧನೆಯಲ್ಲಿ ಯಾರಲ್ಲಿ ಮಾಡಬೇಕು ಅಂದರೆ ಭಗವಂತನಲ್ಲಿ ಮಾಡಲಿಕ್ಕೋಸ್ಕರ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೋಸ್ಕರ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಆದರೆ ಯಾವ ರೀತಿಯಾದ ಭಕ್ತಿ ಅಂತ ಹೇಳುತ್ತಾ ನವವಿಧ ದ್ವೇಷ ಮತ್ತು ನವವಿಧ ಭಕ್ತಿ ಎಂಬುದಾಗಿ ಎರಡನ್ನೂ ಹೇಳುತ್ತಾರೆ ನಮಗೆ ಮೋಕ್ಷ ಇಲ್ಲಿ ಮುಖ್ಯವಾದ ನಮಗೆ ಗುರಿ ಏನಂದರೆ ಈ ಭೂಮಿಯಲ್ಲಿ ಬಂದ ಮೇಲೆ ಮೋಕ್ಷ ಅಂತ ಆ ಮೋಕ್ಷವು ಹೇಗೆ ಸಿಗುವುದು ಹೇ ಏನು ಮಾಡಿದರೆ ನಮಗೆ ಆ ಮೋಕ್ಷವು ಸಿಗುತ್ತೆ ಅಂತ ಕೇಳಿದ್ದಾಗ ಭಗವಂತನ ಭಕ್ತಿ ಮಾಡಿ ಭಗವಂತನ ಜ್ಞಾನದಿಂದ ನಮಗೆ ಮೋಕ್ಷ ಆಗುತ್ತೆ ಭಗವಂತನ ಆ ಜ್ಞಾನ ನಮಗೆ ಪೂರ್ಣ ಪೂರ್ಣವಾಗಿ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಆದರೆ ನಮಗೆ ಭಗವಂತನ ಸಾಕ್ಷಾತ್ಕಾರವಾದರೆ ಭಗವಂತನ ನಮಗೆ ಜ್ಞಾನ ಬಂದರೆ ನಮಗೆ ಭೋ ಮೋಕ್ಷವಾಗುವುದು ಅಂತ ಹೇಳುತ್ತಾರೆ ಆ ಮೋಕ್ಷ ಹೇಗೆ ಬರು ಆ ಜ್ಞಾನವು ನಮಗೆ ಭಗವಂತನ ಹೇಗೆ ಬರುತ್ತದೆ ಅಂತ ಕೇಳಿದ್ದಾಗ ಭಗವಂತನ ಪ್ರಸಾದದಿಂದ ಭಗವಂತನ ಪ್ರಸಾದದಿಂದ ನಮಗೆ ಬರುವುದು ಭಗವಂತನ ಜ್ಞಾನ ಆ ಜ್ಞಾನದಿಂದ ನಮಗೆ ಬರುವುದು ಭೋ ಮೋಕ್ಷ ಎಂಬುದಾಗಿ ಹೇಳುತ್ತಾರೆ ಆ ಭಗವಂತನ ಪ್ರಸಾದವು ಹೇಗೆ ಆಗಬೇಕು ಅಂದರೆ ಅವ ಆ ಭಗವಂತನ ಇಚ್ಛೆ ಇರಬೇಕು ಆ ಭಗವಂತನ ಇಚ್ಛೆ ಇಲ್ಲದೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ನಮಗೆ ಆ ಭಗವಂತನ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಲೋಕದಲ್ಲಿ ತುಂಬ ಜನ ಇದ್ದಾರೆ ಯಾರು ತುಂಬ ಆಸೆ ಪಡುತ್ತಾರೆ ನಮಗೆ ಭಗವಂತನ ವಿಷಯ ತಿಳಿಬೇಕು ಭಗವಂತನನ್ನು ತಿಳಿಬೇಕು ಅವರ ಜ್ಞಾನವನ್ನು ಪಡೆಯಬೇಕು ಒಂದು ಆದರೆ ಎಲ್ಲರದಿಂದ ಎಲ್ಲರಿಂದಲೂ ಅದು ಸಾಧ್ಯವಿಲ್ಲವೇ ಇಲ್ಲವೇ ಇಲ್ಲ ಕೆಲವರಿಗೆ ಮಾತ್ರ ನಮ್ಮ ಲೆಕ್ಕದ ಜನರಿಗೆ ಭಗವಂತನು ಮಾತ್ರ ಅರ್ಹತೆಯನ್ನು ಕೊಡುತ್ತಾರೆ ಏನಂದರೆ ಆ ಭಗವಂತನ ಜ್ಞಾನ ಪಡಿಬೇಕು ಭಗವಂತನ ಸೇವೆ ಮಾಡಿ ಆ ಜ್ಞಾನ ಪಡಿಬೇಕು ಅದರಿಂದ ನಮಗೆ ಮೋಕ್ಷ ಆಗಬೇಕು ಎಂಬುದಾಗಿ ಆ ಮೋಕ್ಷವಾಗಬೇಕು ಅಂದರೆ ಭಗವಂತನಲ್ಲಿ ಆ ಆ ಅಂತಹ ಭಗವಂತನಲ್ಲಿ ನಮಗೆ ಪ್ರೀತಿ ಇರಬೇಕು ಭಗವಂತರ ಭಕ್ತಿ ಇರಬೇಕು ಆ ಭಕ್ತಿಗಳು ಅಂತ ಹೇಳಿದ್ದಾಗ ಶ್ರವಣಂ ಕೀರ್ತನಂ ಸ್ಮರಣಂ ಆ ಭಕ್ತಿಯಲ್ಲಿ ಯಾವ ರೀತಿಯಾದ ಭಕ್ತಿ ಇರಬೇಕು ಅಂತ ಹೇಳಿದಾಗ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮ ಇಷ್ಟು ಈ ಎಲ್ಲವೂ ಇದ್ದರೆ ಆ ಭಗವಂತನಲ್ಲಿ ಭಕ್ತಿ ಇದ್ದ ಹಾಗೆ ಅಂತ ಹೇಳ್ತಾರೆ ಈಗ ಈಗ ಲೋಕದಲ್ಲಿ ಎಲ್ಲರೂ ಹೇಳ್ತಾರೆ ನಮಗೆ ಎಲ್ಲ ನಮಗೆ ಬ ಭಗವಂತನಲ್ಲಿ ತುಂಬ ಭಕ್ತಿ ಇದೆ ಏ ಎಂಥ ಭಕ್ತಿ ಅಂದರೆ ನಮಗೆ ಭಗವಂತನಲ್ಲಿ ತುಂಬ ಭಕ್ತಿ ಆದರೆ ಸೈಡಿಂದ ನೋಡಿದ್ರೆ ಬೇರೆಯವ್ರ ಮೇಲೆ ಅಸೂಯೆ ಹೊಟ್ಟೆ ಕಿಚ್ಚಿ ಆ ಗಾಂಧಾರಿ ಅಂತ ಅವರು ಬೇರೆಯವರಿಗೆ ಸ್ವಲ್ಪ ಯಾರಾದರೂ ಮೇಲೆ ಬಂದರೂ ಯಾರ ಯಾರು ಆಗೋದಿಲ್ಲ ಅವರಿಗೆ ಬೇರೆಯವರಿಗೆ ಅಯ್ಯೋ ಅವನು ಅಷ್ಟು ಮೇಲೆ ಬಂದುಬಿಟ್ಟ ಅಯ್ಯೋ ಅವ್ನಿಗೆ ಇಷ್ಟು ಇದು ಸಿಕ್ತು ಅವನಿಗೆ ಅದು ಸಿಕ್ತು ಅವ್ನಿಗೆ ಇಷ್ಟು ದುಡ್ಡು ಆಯಿತು ಅವರಿಗೆ ಇಷ್ಟು ಆಯಿತು ಅಷ್ಟಾಯಿತು ಅಂತ ಹೇಳ್ತಾ ಮತ್ತು ಅದನ್ನು ಇಷ್ಟು ಮಾಕಿಯನ್ನು ಹೇಳಿ ಹೊಟ್ಟೆಗಿಚ್ಚಿ ಮಾಡಿ ಯಾರಾದರೂ ಕೇಳಿದ್ರೆ ಭಗವಂತನ ಮೇಲೆ ನಿಮಗೆ ಭಕ್ತಿ ಇದೆಯಾ ಅಂತ ಕೇಳಿದರೆ ಓಹ್ ನಮಗೆ ತುಂಬ ಭಕ್ತಿ ಭಗವಂತ ಅಂದರೆ ನಮಗೆ ತುಂಬ ಏನು ಅಪಾರ ಭ ಆದ ಭಕ್ತಿ ಇದ್ದಂತೆ ಅವರು ನಟಿಸುತ್ತಾರೆ ಆದರೆ ಅದು ಭಕ್ತಿಯಲ್ಲ ಅಂತ ಹೇಳುತ್ತಾರೆ ಶಾಸ್ತ್ರದಲ್ಲಿ ಭಕ್ತಿ ಅಂದರೆ ಇಷ್ಟೆಲ್ಲ ಇರಬೇಕು ಆ ಭಕ್ತಿ ಭಕ್ತಿಯಲ್ಲಿ ಏನೆಲ್ಲ ಇರಬಾರ್ದು ಅಂತ ಕೇಳಿದಾಗ ನವವಿದ ನವವಿದ ದ್ವೇಷವನ್ನು ಹೇಳುತ್ತಾರೆ ಅದು ಏನಂದರೆ ಏತೆ ಯಾ ಭಕ್ತಿ ಸಾ ಭಕ್ತಿ ರೀತಿ ಉಚ್ಚತೆ ಎಂಬುದಾಗಿ ಹೇಳುತ್ತಾರೆ ಯಾವ ರೀತಿ ಯಾವುದೆಲ್ಲ ಇರಬಾರ್ದು ಅಂತ ಕೇಳಿದಾಗ ಜೀವಾಭೇದೋ ನಿರ್ಗುಣತ್ವ ತಥ ಸಾಮ್ಯಾಧಿಕ್ಯ ತದನ್ಯಾಂ ಭೇದ್ಗತ ಎ ಪ್ರಾದುರ್ಭಾವ ವಿಪರ್ಯಾಸ ತದಭಕ್ತ ಚ ತತ್ ಪ್ರಮಾಣ ನಿಂದಾ ಚ ದ್ವೇಷ ಏತೆ ಖಿಲಾಮತ ಏತೆರ್ವಿಹೀನ ಯಾ ಭಕ್ತಿ ರೀತಿ ಉತ್ ಉಚ್ಯತೆ ಎಂಬುದಾಗಿ ಹೇಳ್ತಾರೆ ಈ ಇಷ್ಟು ಎಲ್ಲವನ್ನು ಪಟ್ಟಿ ಮಾಡಿ ಇದಿಯೆಲ್ಲ ಯಾವರಲ್ಲಿ ಯಾವ ಯಾವ ಮನುಷ್ಯನಲ್ಲಿ ಯಾವ ವ್ಯಕ್ತಿಯಲ್ಲಿ ಇಷ್ಟೆಲ್ಲ ವಸ್ತುಗಳು ಇಲ್ಲವೋ ಅವನು ಅವನಿಗೆ ಭಕ್ತಿ ಇದೆ ಎಂಬುದಾಗಿ ಭಗ ಶಾಸ್ತ್ರ ಹೇಳುತ್ತಾರೆ ಜೀವ ಭೇದ ಅಂದರೆ ಜೀವ ಮತ್ತು ಪರಮಾತ್ಮನಲ್ಲಿ ಭೇದ ಇಲ್ಲ ಜೀವ ಪರಮಾತ್ಮನ ಒಬ್ಬನೇ ಒಬ್ಬರೇ ಅದು ಈಗ ನಿಮಗೆ ಇಲ್ಲಿಗಿಂತ ನಮಗೆ ನಾರ್ತಲ್ಲಿ ನಾವು ಮೇಲೆ ಹೋದಾಗ ನಾರ್ತ್ ಸೈಡಲ್ಲಿ ಖಂಡಿತ ನಮಗೆ ಕ್ಲೀನಾಗಿ ನಮಗೆ ಕಾಣಿಕೆ ಬರ್ತದೆ ಯಾಕಂದರೆ ಅವರು ಸಬ್ ಕಾ ಅಂತ ಹೇಳ್ತಾರೆ ಅಂದರೆ ವಸ್ತುತಃ ವಾಕ್ಯ ಕರೆಕ್ಟಾಗಿ ಹೇಳಿದ್ದಾರೆ ಯಾರು ಹೇಳಿದ್ದಾರೋ ಸಬ್ ಕಾ ಯಾರು ಹರಿ ಭಗವಂತ ಕೃಷ್ಣ ಅಂತ ಹೇಳ್ತಾರೆ ಆದರೆ ಈಗ ಅವರು ಹೇಗೆ ತಿಳಿದಿದ್ದಾರೆ ಅಂದರೆ ಸಬ್ ಕಾ ಮಾಲೀಕ ಆ ಎಲ್ಲ ಅಲ್ಲಿ ಏನು ಯಾವ್ದ್ಯಾ ದೇವರುಗಳಿದ್ದಾರೆ ಹನುಮಂತ ಗಣಪತಿ ಈಶ್ವರ ಕೃಷ್ಣ ಯಾರು ದುರ್ಗೆ ಪಾರ್ವತಿ ಅದು ಎಲ್ಲ ಒಬ್ಬರೇ ಅದು ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾರೆ ಆದರೆ ನಮಗೆ ಇಲ್ಲಿ ತಿಳಿಯುವುದು ಏನು ವಿಷಯ ಅಂದರೆ ಸಬ್ ಕಾ ಮಾಲಿಕೆ ಏಕೆ ಎಂಬುದಾಗಿ ಹೇಳುವ ಮೂಲಕ ಇಷ್ಟು ಎಲ್ಲ ಇದ್ದರೂ ಕೂಡ ಎಲ್ಲಕ್ಕಿಂತ ಸರ್ವೋತ್ತಮ ಅದನ್ನು ಭಗವಂತನೇ ಎಂಬುದಾಗಿ ಹೇಳುತ್ತಾರೆ ಆದ್ದರಿಂದ ಜೀವ ಮತ್ತು ಪರಮಾತ್ಮನಲ್ಲಿ ಭೇದ ಇಲ್ಲ ಅಂತ ಇರ ಇಬ್ಬರು ಅದನ್ನೇತ ಹೇಳಿದರೆ ಅದು ಹೇಗೆ ಆಗುತ್ತೆ ಜೀವನ ಲಕ್ಷಣ ಅದಕ್ಕೆ ಹೇಳ ವಿಷ್ಣು ಪುರಾಣದಲ್ಲಿ ವಿಷ್ಣು ಪುರಾಣದಲ್ಲಿ ಗೀತಾ ಹೇಳಿದ ಲಕ್ಷಣವನ್ನು ಇಲ್ಲಿ ಆಚಾರ್ಯರು ಗೀತಾಭಾಷೆಯಲ್ಲಿ ಕೋಟ್ ಮಾಡುತ್ತಾರೆ ಜೀವ ಅಂದರೆ ಜೀವನ ಲಕ್ಷಣ ಏನಂತ ಕೇಳಿದ್ದಾಗ ಅಲ್ಪಶಕ್ತಿ ಅಸರ್ವಜ್ಞ ಪಾರತಂತ್ರ ಅಪೂರ್ಣತಃ ಉಪಜೀವತ್ವಕಂ ಜೀವತ್ವಂ ಈಶತ್ವ ತದ್ವಿಪರ್ಯಯ ಎಂಬುದಾಗಿ ಹೇಳುತ್ತಾರೆ ಅಂದರೆ ಅಲ್ಪಶಕ್ತಿ ಜೀವನ ಅಲ್ಪಶಕ್ತಿನ ಅಲ್ಪಶಕ್ತಿನಾಗಿದ್ದಾನೆ ಅಂದರೆ ಏನಂದರೆ ಅವನ್ ನಮ್ಮಿಂದ ಈಗ ನಾವೇ ನೋಡ್ಬೋದು ಒಂದು ಏನೋ ಒಂದು ಕನಸಿರುತ್ತದೆ ನಮಗೆ ಇದು ಬೇಕಪ್ಪ ನಮಗೆ ಇದು ತೊಗೊಳ್ಬೇಕು ಇದು ಮಾಡಬೇಕು ಅಂತ ಹೇಳ್ತದೆ ಆದರೆ ನಮಗೆ ಅದು ನಾವು ಅಲ್ಪಶಕ್ತರಾಗಿರೋದ್ರಿಂದ ನಮಗೆ ಅದು ಆಗೋದಿಲ್ಲ ಈಗ ಹೊಟ್ಟೆನೋವು ಬಂದು ಅಂತ ಹೇಳಿ ಇಟ್ಕೊಳ್ಳಿ ನೋವು ಬಂದರೆ ನಮ್ಮಿಂದ ಏನಾದರೂ ಆಗುತ್ತಾ ನಾವು ಎಷ್ಟು ಏನು ಪ್ರಯತ್ನ ಮಾಡಿದ್ರು ಅದು ಹೋಗಬೇಕು ಯಾವಾಗ ಆವಾಗೇ ಹೋಗುತ್ತೆ ಬಿಟ್ಟು ನಮ್ಮಿಂದ ಎಷ್ಟು ಪ್ರಯತ್ನ ಮಾಡಿದ್ರು ಅದು ಹೋಗುವುದಿಲ್ಲ ಆದ್ದರಿಂದ ನಾವು ಅಲ್ಪಶಕ್ತಿಯಾಗಿದ್ದೇವೆ ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ಅಸರ್ವಜ್ಞ ಸಾರ್ವಜ್ಞತೆ ಎಂಬ ಲಕ್ಷಣ ಒಬ್ಬರಿಗೆ ಇರೋದು ಭಗವಂತನಿಗೆ ದೇವತೆಗಳಿಗೂ ಇಲ್ಲ ದೇವತೆಗಳಿಗೆ ಇಲ್ಲದ ಸಂದರ್ಭದಲ್ಲಿ ನಮಗೆ ಹೇಗೆ ಬರುತ್ತದೆ ಅದು ಅಸರ್ವಜ್ಞ ಅಂದರೆ ನಮಗೆ ನಾವು ಎಲ್ ಯಾವುದು ನಾವು ತಿಳಿದಿದ್ದೇವೆ ಸ್ವಲ್ಪ ವಿಷಯ ಏನೋ ಸ್ವಲ್ಪ ವಿಷಯನೋ ತಿಳಿದಿದ್ದೇವೆ ಆದರೆ ಪೂರ್ಣವಾಗಿ ನಾವು ಏನೇನೋ ತಿಳಿದಿಲ್ಲ ಮತ್ತು ಪಾರತಂತ್ರ ನಾವು ನೋಡಿದಾಗ ಈಗ ಹೇಳ್ತೇವೆ ಏ ಇಲ್ಲಪ್ಪ ನಾನೀಗ ಹದಿನೆಂಟು ವರ್ಷ ದೊಡ್ಡವನಾಗಿದ್ದೀನಿ ಇಪ್ಪತ್ತು ವರ್ಷ ಆಗಿದೆ ನಾನು ನನ್ನಿಂದನೇ ಎಲ್ಲ ಮಾಡ್ಕೊಳ್ತೀವಿ ನನಗೆ ಯಾರು ಯಾರ್ದು ನಮ್ಗೆ ಹಂಗೆ ಬೇಕೇ ಹಾಗಾಗಿಲ್ಲ ನಾವು ಪಾರತಂತ್ರ ಇಲ್ಲ ಅಂತ ಹೇಳ್ತೇವೆ ಆದರೆ ಬ ಆಫೀಸ್ ಹೋದರೆ ಅಥವಾ ಬೇರೆ ಎಲ್ಲಾದರೂ ಹೋದರೆ ನಾವು ಯಾರಾದರೂ ಯಾರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು ಹೊರತು ನಮಗೆಲ್ಲ ನಮ್ಮಿಂತ ನಮ್ಗಿಂತ ಒಂದು ಮೇಲೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಆರದಿಂದ ಪಾರತಂತ್ರ ಎಂಬುದಾಗಿ ಹೇಳ್ತಾರೆ ಬೇರೆ ಅವರ ಅಧೀನವಾಗಿ ನಾವು ಯಾರು ಯಾವಾಗ ಇರುತ್ತದೋ ಇರುತ್ತೇವೋ ಅದು ಆವಾಗ ನಾವು ಪಾರತಂತ್ರ ಆಗುತ್ತೇವೆ ಈ ಪ್ರಪಂಚದಲ್ಲಿ ಇದ್ದವರು ಎಲ್ಲರೂ ಪಾರತಂತ್ರ ದೇವತೆಗಳು ಪಾರತಂತ್ರ ಯಾಕಂದರೆ ನಮಗಿಂತ ಒಬ್ಬ ಸುಪೀರಿಯರ್ ಒಬ್ಬ ಇದ್ದಾರೆ ಭಗವಂತ ಅವನ ಅಡಿಯಲ್ಲಿ ನಾವು ಇರೋದರಿಂದ ಪಾರತಂತ್ರ್ಯ ಎಂಬುದಾಗಿ ಲಕ್ಷಣ ಜೀವ ಜೀವರಲ್ಲಿ ಇರುತ್ತದೆ ಅಪೂರ್ಣತ ಪೂರ್ಣವಾಗಿ ನಾವು ನಮ್ಮಲ್ಲಿ ಯಾವುದೋಂದ್ರೂ ಎಷ್ಟೇ ಪರ್ಫೆಕ್ಟಾಗಿ ಭೂಮಿಯಲ್ಲಿ ಬಂದಿರಲಿ ಎಲ್ಲ ಕೈ ಕಾಳುಗಳು ಸರಿ ಇರಲಿ ಏನೇ ಅದು ಆದರೆ ಯಾವುದಾದ್ರೂ ಒಂದು ಅಪೂರ್ಣತೆ ಎಂಬ ಲಕ್ಷಣ ನಮಗೆ ಕೂಡಿ ಕೊರುತ್ತದೆ ಯಾವುದಾದ್ರೂ ವಿಷಯದಲ್ಲಿ ಒಂದು ಅಂಗ ಅಂಗವಿಕಲ ಆಗೋದಾ ಅಥವಾ ಯಾವುದೋ ವಿಷಯದಲ್ಲಿ ನಾವು ಅಪೂರ್ಣತ ಅಪೂ ಪೂರ್ಣವಾಗಿ ನಾವು ಇಲ್ಲ ಮತ್ತು ಉಪಜೀವತ್ವಂ ಜೀವತ್ವಂ ಬೇರೆ ಜೀವತ್ವ ಅಂದರೆ ಜೀವತ್ತ ಎಂಬ ನಮಗೆ ಮೇ ಮುಖ್ಯವಾದ ಏನಂದರೆ ಜೀವತ್ತ ಎಂಬ ಜೀವವಾಗಿ ನಾವು ಇಲ್ಲಿ ಬಂದಿದ್ದೇ ನಾವು ಎಲ್ಲಕ್ಕಿಂತ ದೊಡ್ಡ ಏನು ಒಂದು ದೋಷ ಹೇಳ್ಬೋದು ಯಾಕಂದರೆ ಒಂದು ವೇಳೆ ಜೀವನಿಗೆ ಅಷ್ಟಿಷ್ಟು ಪಾಪಗಳು ಅಂದರೆ ಕಲಿಯುಗದಲ್ಲಿ ಹೇಳ್ತಾರೆ ಅದು ಮುಖ್ಯವಾಗಿ ಕಲಿಯುಗದಲ್ಲಿ ನಮಗೆ ಒಂದೊಂದು ಹೆಜ್ಜೆಯಲ್ಲೂ ಪಾಪ ಇದೆ ಆದ್ದರಿಂದ ಮತ್ತು ಈಶತ್ವಂಥದ್ದಿ ತದ್ವಿಪರ್ಯ ಆದರೆ ಇಷ್ಟೆಲ್ಲ ಜೀವನಿಗೆ ಲಕ್ಷಣ ಹೇಳಿರುವುದರಿಂದ ಈ ಶತಮ ಭಗವಂತನು ಎಲ್ಲಕ್ಕಿಂತ ವ್ಯತಿರಿಕ್ತವಾಗಿ ಆದ್ದರಿಂದ ಆದ್ರಿಂದ ಅವನು ಸರ್ವೋತ್ತಮ ಎಂಬುದಾಗಿ ಅಂದರೆ ಆದ್ದರಿಂದ ನಮಗೆ ಜೀವ ಮತ್ತು ಪರಮಾತ್ಮನಲ್ಲಿ ಭೇದವನ್ನು ಹೇಳಬೇಕು ಹೊರತು ಭೇದ ಇಲ್ಲ ಅವರಿಬ್ಬರು ಒಂದೇ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ ನಿರ್ಗುಣೋತ್ತಮ್ ಭಗವಂತನಲ್ಲಿ ಯಾವುದೇ ಗುಣಗಳಿಲ್ಲ ಅವನು ಗುಣರಾಹಿತ್ಯನಾಗಿ ಅಂತ ಗುಣ ಗುಣಗಳಿಂದ ಕೂಡಿಲ್ಲ ಅವನಿಗೆ ಯಾವುದು ಗುಣಗಳಿಲ್ಲ ಅಂತ ಹೇಳಿದರೆ ಅದು ಒಂದು ದೋಷಕ್ಕೆ ಕಾರಣ ಆಗುತ್ತೆ ಯಾಕಂದರೆ ವ್ಯಾಸರು ಗೀ ಅಲ್ಲಿ ಮಹಾಭಾರತದಲ್ಲಿ ಭೀಷ್ಮರ ಮೂಲಕ ಒಂದು ವಾಕ್ಯನ ಹೇಳುತ್ತಾರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ ಅಂದರೆ ಈ ಭಗವಂತನ ಯಾವುದೆಲ್ಲ ಹೆಸರು ಇದೆಯೋ ಎಷ್ಟು ಎಲ್ಲ ಅಂದರೆ ಅಜಾದಿ ಎಲ್ಲ ಹೆಸರು ಎಷ್ಟು ಮತ್ತು ಈ ಪ್ರಪಂಚದಲ್ಲಿ ಈ ಹೆಸರು ಇದೆ ಅದೆಲ್ಲ ಭಗವಂತನ ಅಧೀನ ಆಗಿದೆ ಆ ಯಾವೆಲ್ಲ ಹೆಸರುಗಳಿದೆಯೋ ಅದು ಎಲ್ಲ ಗುಣರಹಿ ಗುಣದಿಂದ ಕೂಡಿದೆ ಆಗಿದೆ ಹೊರತು ಯಾವುದು ನಿರ್ಗುಣ ಅಲ್ಲ ಭಗವಂತನ ಎಲ್ಲ ನಾಮಗಳು ಗುಣ ಆಗಿದೆ ಯಾಕಂದರೆ ಇಲ್ಲಿ ವಿಷ್ಣುವಶ್ರಮೇಲೆ ನಮಗೆ ಸಾವಿರ ನಾಮ ಬರ್ತದೆ ಆ ಸಾವಿರ ನಾಮವು ನಮಗೆ ಇಲ್ಲಿ ಗುಣ ಗುಣದಿಂದ ಕೂಡಿದೆ ಅಂತ ಹೇಳಿದಾಗ ಮತ್ತು ಆ ಅಂತಹ ಒಂದೊಂದು ನಾಮಕ್ಕೆ ನೂರು ನೂರು ಹೆಸರು ಇದೆ ಅಂತ ಹೇಳ್ತಾರೆ ಆ ನೂರು ನೂರು ಒಂದೊಂದು ನಾಮಕ್ಕೆ ನೂರು ಅರ್ಥ ಇದೆ ಆದ್ದರಿಂದ ಆ ನೂರು ಅರ್ಥ ಅಂದರೆ ನೂರು ಗುಣಗಳು ಹೆಚ್ಚಾಯಿತು ಒನ್ ಇನ್ ತೌಸಂಡ್ ಇಂಟು ಹಂಡ್ರೆಡ್ ಎಷ್ಟಾಯಿತು ಆದ್ದರಿಂದ ಎಲ್ಲ ವೇದಗಳಲ್ಲಿ ವೇದಗಳಲ್ಲಿ ಅಷ್ಟೇ ಆದ್ದರಿಂದ ನಮಗೆ ಇಲ್ಲಿ ನಿಗುಣ ನಿರ್ಗುಣ ಎಂಬುದಾಗಿ ಭಗವಂತನಲ್ಲಿ ನಮಗೆ ಇಲ್ಲಿ ಉಪಾಸನೆ ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ಅದೊಂದು ಭಗವಂತನಲ್ಲಿ ಅಪೂರ್ಣ ಅಂದರೆ ಪೂರ್ಣ ಗುಣ ಇದ್ದವನು ಈ ಪ್ರಪಂಚದಲ್ಲಿ ಈ ಭೂಮಿ ಭೂಮಿಯ ಮೇಲೆಕ್ಕಿಂತ ಈ ಪ್ರಪಂಚದಲ್ಲಿ ಯಾರಂದರೆ ಭಗವಂತನ ಒಬ್ಬನೇ ಹೊರತು ಬೇರೆ ಯಾರೂ ಇಲ್ಲ ಮತ್ತು ಅಪೂರ್ಣ ಗುಣತ ಭಗವಂತ ಕೆಲವರು ಒಪ್ಪುತ್ತಾರೆ ಆಯಿತು ನಿರ್ಗುಣ ಅಲ್ವಾ ಸರಿ ಹಾಗಾದರೆ ಗುಣ ಗುಣಗಳನ್ನು ಒಪ್ಪುವ ಭಗವಂತನಲ್ಲಿ ಇದೆ ಅಂತ ಆದರೆ ಎಷ್ಟು ಗುಣಗಳಂತ ಸ್ವಲ್ಪನೇ ಅಪೂರ್ಣ ಅಂದರೆ ಪೂರ್ಣವಾಗಿ ಎಲ್ಲ ಗುಣಗಳು ಇಲ್ಲ ಅವನಲ್ಲಿ ಸ್ವಲ್ಪ ಗುಣ ಗುಣಗಳಿದೆ ಅದು ಒಂದು ನಾಲ್ಕು ಐದು ಒಂದು ಹತ್ತಾರು ಹಾಗೆ ಅಂತ ಇಟ್ಕೊಳ್ತಾರೆ ಹಾಗಂತ ಹೇಳಿದರೆ ಹಾಗೆ ಬರುವುದಿಲ್ಲ ಯಾಕಂದರೆ ಭಗವಂತನು ಪೂರ್ಣ ಗುಣ ಉದ್ ಉಳ್ಳವನೇ ಹೊರತು ಅವನಲ್ಲಿ ಅಲ್ಪ ಗುಣ ಎಂಬುದಾಗಿ ಸ್ವಲ್ಪವೂ ಇಲ್ಲ ಉಪಾಸನೆಗೆ ನಾವು ಎಲ್ಲಿ ಹೇಗೆ ಅಂದರೆ ಸಚಿತಾನಂದ ಆತ್ಮ ಈ ನಾಲ್ಕು ಮುಖ್ಯವಾದ ನಾವು ಉಪಾಸನೆ ಭಗವಂತನಲ್ಲಿ ಮಾಡುವುದು ಸತ್ ಅಂದರೆ ದೋಷರಾಹಿತ್ಯ ಭಗವಂತನಲ್ಲಿ ಯಾವುದೇ ದೋಷಗಳಿಲ್ಲ ಅವನು ದೋಷ ನಿರ್ದೋಷನಾಗಿದ್ದಾನೆ ಮತ್ತು ಚಿತ್ ಜ್ಞಾನಸ್ವರೂಪ ಅಂದರೆ ಅವನೇ ಹೊರತು ಬೇರೆ ಯಾರೂ ಇಲ್ಲ ಮತ್ತು ಆನಂದ ಪೂರ್ಣಾನಂದ ಇರುವುದು ಭಗವಂತನಲ್ಲಿ ಹೊರತು ಬೇರೆ ಯಾರು ಅಲ್ಲಿ ಇಲ್ಲ ಆತ್ಮ ಮುಖ್ಯವಾಗಿ ಈಗ ನಾವು ಆತ್ಮಶಬ್ದನ್ನು ತುಂಬ ಉಪಾಸನೆ ಮಾಡಬೇಕು ಆತ್ಮ ಅಂದರೆ ಈಗ ಹೇಳ್ತಾರೆ ಆತ್ಮ ಅಂದರೆ ಜೀವಾತ್ಮನ ಪರಮಾತ್ಮನ ಇಲ್ಲ ಆತ್ಮ ಅಂದರೆ ಜೀವಾತ್ಮ ಅಂತ ಮುಖ್ಯವಾಗಿ ಇಟ್ಕೊಳ್ತಾರೆ ಇಲ್ಲ ಮುಖ್ಯವಾಗಿರುವುದರಲ್ಲಿ ಪರಮಾತ್ಮನ ಯಾಕೆಂದರೆ ಮ ಆತ್ಮ ಶಬ್ದದಿಂದ ಇಲ್ಲಿ ಏನು ತಿಳಿಯಲಿಕ್ಕೆ ಬರುತ್ತದೆ ಅಂದರೆ ಮಹಸ್ವಾಮಿ ಸರಸ್ವಸ್ವಾಮಿ ಅಂದ್ರೆ ಆ ಭಗವಂತರು ನನ್ನ ಸ್ವಾಮಿಯೂ ಆಗಿದ್ದಾನೆ ಮತ್ತು ಎಲ್ಲರ ಸ್ವಾಮಿಯೂ ಆಗಿದ್ದಾನೆ ಆದ್ದರಿಂದ ಈ ನಾಲ್ಕು ಮುಖ್ಯವಾದ ಸಚ್ಚಿತ್ ಆತ್ಮ ಈ ನಾಲ್ಕು ಶಬ್ದಗಳಿಂದ ನಾವು ಮುಖ್ಯವಾಗಿ ನಾವು ಉಪಾಸನೆ ಇಲ್ಲಿ ಇಟ್ಕೊ ಇಟ್ಕೊಳ್ಬೇಕು ಮತ್ತು ಜೀವಾಧಿಕ್ಯ ಹಾಂ ಭಗವಂತನಲ್ಲಿ ಸಾಮ್ಯ ಮತ್ತು ಆಧಿಕ್ಯ ಸಾಮ್ಯ ಆಧಿಕ್ಯ ತದನ್ಯೇಷಾಂ ಅನ್ಯೇಷಾಂ ಬೇರೆಯವರಲ್ಲಿ ಭಗವಂತನ ಭಗವಂತನು ಮತ್ತು ಬೇರೆಯವರು ಜೀವಗಳು ಸಾಮ್ಯ ಸಮಾನರಾಗಿದ್ದಾರೆ ಭಗವಂತ ಮತ್ತು ನನ್ನಲ್ಲಿ ಯಾವುದೇ ಭೇದ ಇಲ್ಲ ಈಗಿನ ಕಾಲದಲ್ಲಿ ನಮಗೆ ಈ ಥರದ್ದು ಮೈಂಡ್ಸೆಟ್ ಇರೋರು ತುಂಬ ಜನ ಇರ್ತಾರೆ ಏ ಭಗವಂತನ ನಾನು ಏನು ಅವರು ಮಾಡಿದರೆ ಅವರು ಅವರಿಂದ ನಾನು ಏನು ನಂದು ಆಗೋದಿಲ್ಲ ನಾನಿಲ್ಲಿ ನಡೆಯೋದು ಅವರಿಂದ ಅಲ್ಲ ನಾವು ತಿನ್ನೋದು ನಮಗೆ ಸಿಗೋದು ಅವರಿಂದರಲ್ಲ ನಾನು ಮಾಡಿದ್ದು ಕರ್ಮ ನಾವು ಇದು ಮಾಡ್ತಿದ್ದೇವೆ ಅಷ್ಟೇ ಹೊರತು ಅವರಿಂದ ಏನಾಗೋದಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಅದೇ ಆದ್ದರಿಂದ ಸಹ ಭಗವಂತ ಮತ್ತೆ ನಾನು ಒಬ್ಬನೇ ನಾವಿಬ್ಬರು ಒಂದೇ ಲೆಕ್ಕ ನಮಗೆ ನಾವು ಬೇರೆ ಬೇರೆ ಅಲ್ಲ ಅವರು ಯಾವ ಸ್ಟೇಜಲ್ಲಿ ಇರುತ್ತೆ ಯಾವ ಲೆವೆಲಲ್ಲಿ ಇದ್ದರೆ ನಾವು ಅಷ್ಟೇ ಲೆವೆಲಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಅಂತ ಹೇಳಿ ಸಾಮ್ಯ ಇಲ್ಲಿ ಕಲ್ಪನೆ ಮಾಡಿದರೆ ಅದು ಒಂದು ದೋಷ ಅದು ಒಂದು ದೋಷ ಅಂತ ಹೇಳುತ್ತಾ ಆಧಿಕ್ಯ ಅಲ್ಲ ಭಗವಂತನಿಗಿಂತ ದೊಡ್ಡವನು ನಾನು ಆಗಿದ್ದೇನೆ ಏನು ಮಾಡೋದು ನಾನೇ ಮಾಡ್ತೀನಿ ಅಲ್ಲ ಅವನೇನು ಬೇಕಾಗಿಲ್ಲ ಎಲ್ಲಿದ್ದಾನೆ ಭಗವಂತ ನಾನು ಭಗವಂತಗಿಂತ ಭಗವಂತನಗಿಂತ ನಾನು ದೊಡ್ಡವನು ಆದಿತ್ಯ ಎಂಬುದಾಗಿ ನಾವು ಕಲಿ ಕಲ್ಪನೆ ಮಾಡಿದರೆ ಅದೊಂದು ದೋಷಕ್ಕೆ ಕಾರಣ ಆಗಿದ್ರೆ ಯಾಕೆ ಗೀತೆಯಲ್ಲಿ ಹೇಳುತ್ತಾರೆ ಗೀತೆಯಲ್ಲಿ ಕೃಷ್ಣನೇ ಹೇಳುತ್ತಾರೆ ಮತ್ತ ಹತ್ರ ನಾಣ್ಯತ್ ಕಿಂಚಿದಸ್ತಿ ನನ್ನಿಂದ ದೊಡ್ಡವನು ಇನ್ನೊಬ್ಬ ಯಾರೂ ಇಲ್ಲ ನಾನೇ ಎಲ್ಲ ಎಲ್ಲರಿಗಿಂತ ದೊಡ್ಡ ದೊಡ್ಡವನಾಗಿದ್ದೇನೆ ಧನಂಜಯ ಎಂಬುದಾಗಿ ಹೇಳುತ್ತಾರೆ ಈ ರೀತಿಯಾಗಿ ಹೇಳಿದಾಗ ಆದಿಕ್ಯನು ಮತ್ತು ಸಾಮ್ಯ ಮತ್ತು ಆಧಿಕ್ಯ್ಯ ಈ ಎರಡನ್ನೂ ಕಲ್ಪನೆ ಮಾಡಲಿಕ್ಕೆ ಬರುವುದಿಲ್ಲ ಅದೊಂದು ದೋಷವೇ ಆಗಿದೆ ಎಂತು ಎಂಬುದಾಗಿ ಹೇಳುತ್ತಾರೆ ಮತ್ತು ತದ್ಗತ ಭೇದಸ್ತದ್ಗತೆಯೇ ಏವಚ ಭಗವಂತನಲ್ಲಿ ಭೇದ ಇದೆ ಅವನ ಅವಯವ ಅವಯವ ಅವಯವಿಗಳಲ್ಲಿ ಭೇದವಿದೆ ಎಂಬುದಾಗಿ ತಿಳಿದರೆ ಅವರ ಅವತಾರ ರೂಪಗಳಲ್ಲಿ ಭೇದವಿದೆ ಅವನು ಬೇರೆ ಕೃಷ್ಣ ಬೇರೆ ಪರಶುರಾಮ ಬೇರೆ ಎಂಬುದಾಗಿ ನಾವು ತಿಳಿದರೆ ಒಂದು ದೋಷಕ್ಕೆ ಕಾರಣ ಆಗುತ್ತದೆ ಯಾಕಂದರೆ ಉದಾಹರಣೆಗೆ ನಾವಿಲ್ಲಿ ನಕಸ್ತುತಿಯಲ್ಲಿ ಹೇಳುತ್ತಾರೆ ಭಗವಂತನ ಅವಯವ ಅವಯವಗಳಲ್ಲಿ ಭೇದ ಇಲ್ಲ ಯಾಕಂದ್ರೆ ಭ ನಕಸ್ತುತಿಯಲ್ಲಿ ಭಗವಂತನ ಉಗುರುಗಳನ್ನು ಧ್ಯಾನ ಮಾಡುತ್ತಾ ಪಂಡಿತಾಚಾರ್ಯರು ತುಂಬ ಒಳ್ಳೆಯಾಗಿ ಸುಂದರವಾಗಿ ವರ್ಣನೆ ಮಾಡುತ್ತಾರೆ ಆದ್ದರಿಂದ ಅಂತಹ ಶಕ್ತಿ ಭಗವಂತನ ಕಾಲು ಬೇರೆಯಲ್ಲ ಭಗವಂತನ ಕೈಯೂ ಬೇರೆಯಲ್ಲ ಅವನ ನಖವು ಬೇರೆಯವಲ್ಲ ಅವನ ಮುಖವು ಬೇರೆಯವಲ್ಲ ಎಂಬುದಾಗಿ ಹೇಳುವ ಮೂಲಕ ಭಗವಂತನಲ್ಲೂ ಇಲ್ಲಿ ಆಧಿಕ್ಯ ಸ ಅದು ಭಗವಂತನ ಅವಯವ ಮತ್ತು ಅವಯವಿಗಳಲ್ಲಿ ಯಾವುದೇ ಅದು ಭೇದ ಇಲ್ಲ ಅವರು ಅವನ ಎಲ್ಲವೂ ಸಮಾನವಾಗಿದ್ದೆ ಎಂಬುದಾಗಿ ಹೇಳುತ್ತವೆ ಹಾಗಾದರೆ ಕೃಷ್ಣ ಭಗವಂತನ ಅವತಾರಗಳಲ್ಲಿ ಮತ್ತು ಭಗವಂತನಲ್ಲಿ ಭೇದ ಇದೆಯಾ ಅಂತ ಕೇಳಿದರೆ ಇಲ್ಲ ಹೇಗೆ ಭಗವಂತನ ಮೂಲ ರೂಪದಿಂದ ಅವತಾರ ರೂಪ ಹೊರ ಬಂದಿತ್ತು ಹಾಗೆ ಪುನಃ ಎಲ್ಲ ಕಾರ್ಯ ಆದಮೇಲೆ ಆ ಅವತಾರ ಭಗವಂತನ ಮೂಲ ರೂಪದಿಂದ ಅವತಾರ ರೂಪ ಬೇ ಬೇರೆ ಆಗಿದೆಯಾ ಹಾಗಾದರೆ ಭಗವಂತನ ಮೂಲ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ಅಂಶ ಕಮ್ಮಿ ಆಗಿರಬೇಕಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದ್ದಾಗ ನಾವಿಲ್ಲಿ ಪವರ್ ಬ್ಯಾಂಕ್ಗೆ ಲೌಕಿಕ ಎಕ್ಸಾಂಪಲ್ ತೊಗೊಂಡ್ರೆ ಉದಾಹರಣೆ ತೊಗೊಂಡ್ರೆ ಪವರ್ ಬ್ಯಾಂಕ್ ನಾವು ಫುಲ್ ಚಾರ್ಜ್ ಮಾಡಿ ಇಟ್ಟಿದ್ದೀವಿ ಅದರಿಂದ ನಾವು ಮೊಬೈಲನ್ನು ಚಾರ್ಜ್ ಇಟ್ಟುಕೊಂಡ್ರೆ ಸ್ವಲ್ಪ ಒಂದು ಪರ್ಸೆಂಟ್ ಎಷ್ಟೋ ಪರ್ಸೆಂಟ್ ನಾವು ಒಂದು ಅರ್ವ ಅರವತ್ತು ಪರ್ಸೆಂಟ್ ಹೋಗುತ್ತೆ ಏನಾಗುತ್ತೆ ಆ ಮೂಲ ರೂಪ ಆ ಚಾರ್ಜಿಂಗ್ ಪವರ್ ಬ್ಯಾಂಕಿಂದ ಸ್ವಲ್ಪ ಪರ್ಸೆಂಟ್ ಇಲ್ಲಿ ಬಂತು ಆವತ ರೂಪ ಆಗಿ ಹೊರಗೆ ಬಂತು ಮೊಬೈಲಿಗೆ ಆದಾಗ ಪ ಮೂಲ ರೂಪದಲ್ಲಿ ಕಮ್ಮಿ ಆಯಿತು ಸ್ವಲ್ಪ ಪರ್ಸೆಂಟ್ ಹಾಗಿದ್ರೆ ಮೂಲ ರೂಪದಿಂದ ಮೂಲ ಮೂಲ ರೂಪದಿಂದ ಭಗವಂತನ ಅವತಾರ ರೂಪ ಬಂದಿದೆ ಅಂತ ಹೇಳಿದರೆ ಮೂಲರೂಪದಲ್ಲಿ ಸ್ವಲ್ಪ ಕಮ್ಮಿ ಆಗಿರಬೇಕಲ್ಲ ಅಂತ ಹೇಳಿದರೆ ಇಲ್ಲ ಭಗವಂತನ ಮೂಲ ರೂಪದಿಂದ ಅವತಾರೂಪ ಎಷ್ಟೇ ಅವತಾರ ಅವತಾರ ಆಗಿದ್ರು ಕೂಡ ಭಗವಂತನ ಮೂಲ ರೂಪದಲ್ಲಿ ಯಾವುದೇ ಸ್ವಲ್ಪನೂ ವ್ಯತ್ಯಾಸ ಆಗುವುದಿಲ್ಲ ಅವನು ಪೂರ್ಣವಾಗಿ ಇರುತ್ತಾನೆ ಅವತಾರ ರೂಪ ಸಮಾಪ್ತಿಯಾದ ಮೇಲೆ ಪುನಃ ಆ ಭಗವಂತನಲ್ಲಿ ಸೇರುತ್ತದೆ ಅಂತ ಹೇಳುತ್ತಾರೆ ಭಗವಂತನು ಪೂ ಪೂರ್ಣಮಿತ ಪೂರ್ಣಮದ ಪೂರ್ಣ ಪೂರ್ಣಮದ ಚಿತ ಎಂಬುದಾಗಿ ಹೇಳುವ ಮೂಲಕ ಪೂರ್ಣ ಭಗವಂತನ ಪೂರ್ಣನೇ ಆಗಿದ್ದಾನೆ ಅವನಲ್ಲಿ ಯಾವುದೇ ರೀತಿಯಾಗಿ ಕಮ್ಮಿ ಹೆಚ್ಚು ಕಮ್ಮಿ ಆಗುವುದಿಲ್ಲ ಅಂತ ಹೇಳ್ತಾರೆ ಕಾಟೋ ಕಾಟಗೋಪನಿಷದಲ್ಲಿ ಸುಂದರವಾದ ಒಂದು ಉದಾಹರಣೆ ಕೊಡುತ್ತಾರೆ ನೇಹ ನಾನಾಸ್ತಿ ಕಿಂಚನ ಭಗವಂತನಲ್ಲಿ ಇಹ ಈ ಭಗ ನಾರಾಯಣನಲ್ಲಿ ಯಾವುದೇ ರೀತಿಯಾದ ಭೇದವು ಕಿಂಚನ ಸ್ವಲ್ಪವೂ ವ್ಯತ್ಯಾಸವೂ ಇಲ್ಲ ಎಂಬುದಾಗಿ ಹೇಳುತ್ತಾರೆ ಹೇಗೆ ಅಂದರೆ ಉದಾಹರಣೆಗೆ ಭಗವಂತನಲ್ಲಿ ಭೇದ ಇದೆ ಇದೆ ಅಂತ ತಿಳಿದರೆ ಪರ್ವ ಅದಕ್ಕೆ ಒಂದು ವೇಳೆ ನಾವು ಇಲ್ಲ ಭಗವಂತನಲ್ಲಿ ಭೇ ಅವನ ಅವಯವ ಅವಯವಿಗಳಲ್ಲಿ ಭೇದವಿದೆ ಅಂತ ನಾವು ತಿಳಿದರೆ ಏನು ದೋಷ ಏನಾಗುತ್ತೆ ಅಂತ ಕೇಳಿದಾಗ ಹೇಗೆ ದೊಡ್ಡದಾದ ಪರ್ವತದಿಂದ ನೀರನ್ನು ಕೆಳಗೆ ಹಾಕಿದರೆ ಹೇಗೆ ಅದು ನಾಶವಾಗ ಹೋಗುತ್ತದೋ ಆ ರೀತಿಯಾಗಿ ಒಂದು ಸಾಧಕನಾದವನು ಆ ಆ ಅಷ್ಟು ಎತ್ತರದಿಂದ ಕೆಳಗೆ ಬೀಳಿ ನಾಶವಾಗಿ ನಾಶವನ್ನು ಹೊಂದುತ್ತಾನೆ ಎಂಬುದಾಗಿ ಉಪನಿಷದಲ್ಲಿ ಅದೇ ಉಪನಿಷದಲ್ಲಿ ಹೇಳುತ್ತಾರೆ ಮತ್ತು ಮುಂದೆ ಪ್ರಾದುರ್ಭಾವ ವಿಪರ್ಯಾಸ ಭಗವಂತನ ಅವತಾರಗಳಲ್ಲಿ ಭಗವಂತನ ಅವತಾರವನ್ನು ನಾವು ತಪ್ಪಾಗಿ ಉಪಾಸನೆ ಮಾಡಿದರೆ ತಪ್ಪಾಗಿ ಅದು ಅದೊಂದು ದೋಷಕ್ಕೆ ಕಾರಣ ಆಗುತ್ತೆ ಯಾಕಂದರೆ ಉದಾಹರಣೆಗೆ ಇಲ್ಲಿ ನಾವು ಸ್ಪಷ್ಟೀಕರಣ ಮಾಡಲಿಕ್ಕೆ ಇಲ್ಲಿ ಪುರಿಯಲ್ಲಿ ನೋಡಬೇಕು ಅವರು ದಶಾವತಾರದಲ್ಲಿ ಬಲರಾಮವನ್ನು ಸೇರಿಸಿ ಭಗವಂತನ ಅಂಶ ಸ್ವಲ್ಪ ಬಲರಾಮದಲ್ಲಿ ಇದೆ ಅಂತ ಹೇಳು ಹೇಳಿ ಹೇಳಿದ್ರಿಂದ ದಶಾವತಾರದಲ್ಲಿ ಬಲರಾಮವೂ ಇದ್ದಾನೆ ಎಂಬುದಾಗಿ ಅವರು ಬಲರಾಮವನ್ನು ಸೇರಿಸುತ್ತಾರೆ ಆ ರೀತಿಯಾಗಿ ಬಲರಾಮನು ಸೇ ಬಲರಾಮನು ದಶಾವತಾರದಲ್ಲಿ ಸೇರಿಸಿ ಅವನ ಭಗವಂತನ ಅವತಾರವೇ ಆಗಿದ್ದಾನೆ ಎಂಬ ಎಂಬುದಾಗಿ ಹೇಳಿದರೆ ಅದೊಂದು ದೋಷ ವ್ಯಾಕರಣ ಆಗ ಆಗುತ್ತದೆ ಯಾಕೆಂದರೆ ಭಗವಂತನ ಶುಕ್ಲಕೇಶದ ಒಂದು ಶುಕ್ಲಕೇಶದ ಭಗವಂತನ ಅಂಶ ಒಂದು ಅಂಶವು ಬಲರಾಮದಲ್ಲಿ ಇದೆ ಹೊರತು ಆವೇಶವು ಬಲರಾಮದಲ್ಲಿ ಇದೆ ಹೊರತು ಅವನ ಅವತಾರ ರೂಪವಲ್ಲ ಯಾಕಂದರೆ ಒಂದು ಒಂದು ವೇಳೆ ಬಲರಾಮನ ನಾವು ಭಗವಂತನ ಅವತಾರ ಎಂಬುದಾಗಿ ಹೇಳಿದರೆ ಅದು ಲಕ್ಷ್ಮೀಪತಿತ್ವ ಎಂಬುದಾಗಿ ಒಂದು ಅವನಲ್ಲಿ ಹೇಳಿ ಹೇಳಬೇಕಾಗುತ್ತದೆ ಒಂದು ದೋಷಕ್ಕೆ ಕಾರಣ ಆಗುತ್ತೆ ಹೊರತು ಶೇಷನಿಗೆ ಒಂದು ಶೇಷನಿಗೆ ನಾವು ಲಕ್ಷ್ಮೀಪತಿತ್ವ ಎಂಬುದಾಗಿ ಹೇಗೆ ಕೊಡುವುದು ಅದು ತಪ್ಪಾಗುತ್ತದೆ ಅದು ದೋಷಕ್ಕೆ ಕಾರಣ ಆಗುತ್ತದೆ ಆದ್ದರಿಂದ ಇಲ್ಲಿ ಅವತಾರಗಳ ರೂಪಗಳನ್ನು ತಪ್ಪಾಗಿ ಉಪಾಸನೆ ಮಾಡಲಿಕ್ಕೆ ಇಲ್ಲವೇ ಇಲ್ಲ ಅವತಾರ ಯಾವುದು ಅವತಾರ ರೂಪ ಯಾವುದು ಅಂಶ ರೂಪ ಯಾವುದು ಆವೇಶ ರೂಪ ಎಂಬುದಾಗಿ ನಾವು ಸ್ಪಷ್ಟ ಸ್ಪಷ್ಟವಾಗಿ ನಾವು ಇಲ್ಲಿ ತಿಳಿಬೇಕು ಆ ಪೃಥು ಮಹಾರಾ ಮತ್ತೆ ಹಾಗೆ ಪೃಥು ಮಹಾರಾಜಲ್ಲಿಯೂ ಅಷ್ಟೇ ಭಗವಂತನ ಆವೇಶವಿದೆ ಇದೆ ಇತ್ತು ಎಂಬುದಾಗಿ ಹೇಳುತ್ತಾರೆ ರಾಜರಾಜೇಶ್ವರ ರೂಪದ ಭಗವಂತನ ಒಂದು ಅಂಶ ಆವೇಶ ಇದೆ ಇತ್ತು ಎಂಬುದಾಗಿ ಶಾಸ್ತ್ರ ಹೇಳುತ್ತಾರೆ ಆದ್ದರಿಂದ ಅವರ ಅವನಲ್ಲಿ ಅವರಲ್ಲೇ ಅಷ್ಟೇ ಅಲ್ಲಿ ನಾವು ಅವತಾರ ಯಾವುದು ಅಂಶ ಮತ್ತು ಆವೇಶ ಯಾವುದಂದ ಎಂಬುದಾಗಿ ನಾವು ಸ್ಪಷ್ಟವಾಗಿ ಸ್ಪಷ್ಟವಾಗಿ ನಾವು ತಿಳಿಬೇಕು ತದ್ಭಕ್ತ ದ್ವೇಷ ಮುಂದೆ ಮುಂದೆ ಹೇಳ್ತಾರೆ ತದ್ಭಕ್ತದ್ದೇಷ ಈ ವಚ ಮತ್ತು ಕೊನೆಯಾದ ಕೊನೆಯ ಇದು ದ್ವೇಷ ಯಾವುದಂದರೆ ತದ್ಭಕ್ತದ್ದೇಶ ಆ ಭಗವಂತನಿಗೆ ಯಾರು ಪ್ರೀತಿ ಪಾತ್ರನಾಗಿದ್ದಾನೋ ಅವನ ದ್ವೇಷ ನಾವು ಮಾಡಿದರೆ ಆ ಭಗವಂತನಲ್ಲಿ ತುಂಬ ಆಸಕ್ತಿಯಾಗಿ ಯಾರು ಇದ್ದಾನೋ ಅವನ ದ್ವೇಷ ನಾವು ಮಾಡಿದರೆ ಅದು ಒಂದು ದೋಷಕ್ಕೆ ಕಾರಣ ಆಗುತ್ತೆ ಅದು ಒಂದು ಪಾಪಕ್ಕೆ ಕಾರಣ ಆಗುತ್ತದೆ ಅಂತ ಹೇಳ್ತಾರೆ ಯಾಕಂದರೆ ಈಗಿನ ಕಾಲದಲ್ಲಿ ನಮಗೆ ಲೋಕದಲ್ಲಿ ಒಬ್ಬ ಒಳ್ಳೆ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಒಂದು ಹತ್ತು ಜನ ನಮಗೆ ಸಹಕಾರ ಮಾಡಲಿಕ್ಕೆ ಇದ್ದರೂ ಕೂಡ ಈಚೆಯಿಂದ ಇನ್ನೂ ಹತ್ತು ಜನ ನಮಗೆ ತಿರಸ್ಕಾರ ಮಾಡಿ ಕೆಳಗೆ ಹಾಕಲಿಕ್ಕೆ ಕಾಯ್ತಾ ಇರ್ತಾರೆ ಅವರ ದ್ವೇಷ ಮಾಡಲಿಕ್ಕೆ ದ್ವೇಷ ಇವತ್ತಿನ ಕಾಲದಲ್ಲಿ ಹೊಟ್ಟೆ ದ್ವೇ ದ್ವೇಷ ಕಿಚ್ಚಿ ಮಾತ್ಸರ್ಯ ಇದು ಇದು ಎಲ್ಲ ತುಂಬ ಇದೆ ಆದ್ದರಿಂದ ಆ ಭಗವಂತನ ದ್ವೇಷ ಯಾರು ಮಾಡಿ ಭಗವಂತನ ಭಗವಂತನಿಗೆ ನಾವು ನೇರವಾಗಿ ಯಾ ಏನು ಆಗೋದಿಲ್ಲ ನಮ್ಮದಷ್ಟು ಸಾಮರ್ಥ್ಯ ಇಲ್ಲ ಆದ್ದರಿಂದ ಏನು ಮಾಡೋದು ಅಂತ ಕೇಳಿದಾಗ ಅವನ ಯಾರು ಭಕ್ತರಿದ್ದಾರೋ ಅವನಿಗೆ ಯಾರು ಪ್ರೀತಿಪಾತ್ರನಾಗಿದ್ದಾರೋ ಅವರಿಗೆ ದ್ವೇಷ ಮಾಡೋದು ಅವರಿಗೆ ಕೆಟ್ಟದಾಗಿ ಮಾಡೋದು ಅವರಿಗೆ ಉಪದ್ರ ಮಾಡೋದು ಕೆಲಸ ಈ ನಮ್ಮ ದುಷ್ಟ ಜನರ ಕೆಲಸ ಹೇಳ್ಬೋದು ನಾವು ಈಗಿನ ಕಾಲದಲ್ಲಿ ನಾವು ಇಲ್ಲಿ ಗೌರ್ಮೆಂಟಲ್ಲಿ ನೋಡ್ಬೋದು ಅಥವಾ ನಮ್ಮ ಅಯೋಧ್ಯ ವಿಷಯದಲ್ಲಿ ನೋಡ್ಬೋದು ಯಾವುದೇ ವಿಷಯದಲ್ಲಿ ನಾವು ಇದು ದೇವಸ್ಥಾನ ದೇವಾಲಯದ ವಿಷಯಗಳಲ್ಲಿ ನೋಡ್ಬೋದು ಮೂರ್ತಿಗಳನ್ನು ತುಂಡು ಮಾಡುವುದು ಅಥವಾ ದೇವಸ್ಥಾನಗಳನ್ನು ತುಂಡು ಮಾಡುವುದು ಈ ರೀತಿಯಾಗಿ ಭಗವಂತನ ಭಗವಂತನಿಗೆ ನಾವು ಯಾ ಏನು ಆಗೋದಿಲ್ಲ ಆದ್ದರಿಂದ ನಾವು ಭಗವಂತನ ಯಾರು ಭಕ್ತರಾಗಿದ್ದಾರೋ ಅವನ ಯಾರು ಪ್ರೀತಿಪಾತ್ರನಾಗಿದ್ದಾರೋ ಅವರಿಗೆ ಸ್ವಲ್ಪ ಮಾಡುವ ಆದ್ದರಿಂದ ಅವನ ಆವಾಗ ನಾವು ಭಗವಂತನಿಗೆ ಸ್ವಲ್ಪ ನೋವು ಮಾಡಿದಾಗ ಆಗುತ್ತೆ ಆಗುತ್ತೆ ಅಂತ ಕೇಳಿ ಹೇಳಿದರೆ ಅವ್ರು ತಿಳ್ಕೊಂಡ್ರೆ ಅದೊಂದು ತಪ್ಪೇ ಒಂದು ಜ್ಞಾನ ಯಾಕಂದರೆ ಭಗವಂತನ ಇಷ್ಟೇ ನಾವು ಯಾರಿಗೂ ಅವನ ಪ ಏನು ಮಾಡಿದ್ರು ಅವನಿಗೆ ಯಾವುದೇ ಅದರ ಲೇಪಗಳಿಲ್ಲ ನಮಗೆ ಇರೋದು ಹೊರತು ಯಾಕಂದರೆ ನೋಡ್ಬೋದು ಈಗ ನಾವು ನಮಗೇನಾದರೂ ಈಗ ನಮ್ಮ ಯಾರಾದರೂ ನನಗೆ ಏನಾದರೂ ಕೆಟ್ಟದಾಗಿ ಬೆಳೆಸಿದರೆ ನನಗೆ ಏನಾದರೂ ಮಾಡಲಿಕ್ಕಿದ್ರೆ ನನ್ನ ಏನು ಮಾಡಲಿಕ್ಕೆ ಆಗಲಿಲ್ಲ ಅವರಿಂದ ಏನು ಮಾಡ್ತಾರೆ ನನ್ನ ಫ್ಯಾಮಿಲಿ ಅವರಿಗೆ ಒಟ್ಟಿಗೆ ಯಾರು ಸಹ ಸಹೋದರಗಳಿಗೆ ಸಹೋದರಗಳಿಗೆ ಒಟ್ಟಿಗೆ ಯಾರು ಇದ್ದಾರೋ ಅವರಿಗೆ ಏನಾದರೂ ಮಾಡಿದೆ ಆವಾಗ ನಮಗೆ ಏನಾದರೂ ಆಗುತ್ತೆ ಅಂತ ಹೇಳಿದ್ದು ಮಾಡ್ತಾರೆ ಅವಾಗ ಏನು ಅವರ ಲೇಪ ನಮಗೆ ಇದೆ ಆದ್ದರಿಂದ ನಮಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅದರಿಂದ ಆದರೆ ಭಗವಂತನಿಗೆ ಹಾಗಲ್ಲ ಭಗವಂತನಿಗೆ ಯಾವುದೇ ರೀತಿಯಾದ ಲೇಪಗಳು ಇಲ್ಲದೆ ಇರುವುದರಿಂದ ಅವರ ಭಕ್ತರಿಗೆ ಆಗಲಿ ಅವರ ಪ್ರೀತಿಯಾಗಿ ಏನು ಒಟ್ಟಿಗೆ ಲೋಕದ ಜನರಿಗೆ ಯಾರೂ ಸಜ್ಜ ದುರ್ಜನರು ಏನೇ ಒಂದು ಕಷ್ಟ ಕೊಟ್ಟರೆ ಅವನಿಗೆ ಯಾವುದೇ ಲೇಪಗಳು ಅದು ಬರುವುದಿಲ್ಲ ಅವನಿಗೆ ಯಾವುದೇ ರೀತಿಯಾಗಿ ಉಪದ್ರವ ಆಗುವುದಿಲ್ಲ ಈ ರೀತಿಯಾಗಿ ತಿಳಿಯಬೇಕು ಮತ್ತು ತತ್ಪ್ರಮಾಣ ನಿಂದಾಚ ಭಗವಂತನ ಶಾಸ್ತ್ರ ಗ್ರಂಥಗಳಿಗೆ ಯಾರು ನಿಂದ ಮಾಡುತ್ತಾರೆ ಅಂದರೆ ಭಗವಂತನ ವಿಷಯ ಯಾವ ಗ್ರಂಥಗಳಲ್ಲಿ ಇದೆಯೋ ಅದೆಲ್ಲವೂ ಸದ್ಗ್ರಂಥಗಳೇ ಭಗವಂತ ಯಾವ್ದು ವಿಷಯಗಳಲ್ಲೇ ಭಗವಂತನ ಪ್ರತಿಪಾದನೆ ಮಾಡದಿಲ್ವೋ ಅದೆಲ್ಲ ಪಾ ಬೇರೆ ಇತರ ಅಂದರೆ ಗ್ರಂಥ ಎಂಬುದ ಸ ಸದ್ಗ್ರಂಥ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ ಹೇಗೆಂದರೆ ವಿದ್ಯೆಗಳಲ್ಲಿ ಹೇಗೆ ಎರಡು ರೀತಿಯಾದ ವಿದ್ಯೆಗಳನ್ನು ಪರವಿದ್ಯಾ ಪರಾಚ ಅಪರಾಚ ಎರಡು ವಿದ್ಯೆಗಳು ಹೇಗೆ ಹೇಳುತ್ತಾರೋ ಪರ ಯಾವುದಂದ್ರೆ ಭಗವಂತನ ಯಾವ ಯಾವುದು ಯಾವುದು ಗ್ರಂಥಗಳು ಯಾವುದ್ಯಾವುದು ಸ್ತೋತ್ರಗಳು ಯಾವುದು ಸೂಕ್ತಗಳು ಎಲ್ಲ ಭಗವಂತನಿಗೆ ಅಂದರೆ ಸೂಕ್ತಗಳು ಎಲ್ಲ ಭಗವಂತನಿಗೆ ಹೇಳುವುದು ಆದರೆ ಯಾವುದ್ಯಾವುದು ವಿಷಯಗಳು ಏನು ಭಗವಂತನ ಪ್ರತಿಪಾದಿಸನೆ ಪ್ರತಿಪಾದಿಸುತ್ತದೋ ಅದು ಎಲ್ಲ ಪರಾವಿದ್ಯ ಯಾವುದು ಭಗವಂತನ ಹೇಳದೆ ಇತರ ದೇವತೆಗಳನ್ನು ಇತರ ವಿಷಯಗಳನ್ನು ಹೇಳುತ್ತದೋ ಅದು ಅಪರ ಅಪರವಿದ್ಯ ಎಂಬುದಾಗಿ ಹೇಳುತ್ತಾರೆ ಅದಕ್ಕೆ ತತ್ಪ್ರಮಾಣತೆಯಿಂದ ಆ ಯಾವುದು ಎಲ್ಲ ಪ್ರಮಾಣಗಳು ಶಾಸ್ತ್ರಗಳು ಗ್ರಂಥಗಳನ್ನು ಯಾರು ನಿಂದೆ ಮಾಡುತ್ತಾರೋ ಯಾರು ಅವನ್ನು ನಾ ನಾಶ ಮಾಡುವುದು ಬಯಸಿ ಅದನ್ನು ನಾಶ ಮಾಡುವ ಮೂಲಕ ನಿಂದೆ ಮಾಡುತ್ತಾರೋ ಅದು ಮಾಡಿದರೆ ಒಂದು ವೇಳೆ ಆ ರೀತಿಯಾಗಿ ನಾವು ಮಾಡಿದರೆ ಅದೊಂದು ದೇ ದ್ವೇಷಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಇಷ್ಟೆಲ್ಲ ನಮ ಈ ರೀತಿಯಾಗಿ ನಾವು ವಿಧ ನಾ ಒಂಬತ್ತು ವಿಧವಾದ ದ್ವೇಷವನ್ನು ಹೇಳುವ ಮೂಲಕ ಈ ರೀತಿಯಾಗಿ ಒಂಬತ್ತು ವಿಧವಾದ ದ್ವೇಷವನ್ನು ಯಾರ್ಯಾರು ಮಾಡುತ್ತಾರೋ ಅವರು ಎಲ್ಲ ದ್ವೇಷಿಗಳು ಭಗವಂತನ ದ್ವೇಷಿಗಳು ಎಂಬುದಾಗಿ ಹೇಳುತ್ತಾರೆ ಈ ಒಂಬತ್ತು ದ್ವೇಷಗಳನ್ನು ಕೋಟ್ ಮಾಡಿ ಅದು ವಾಪಸ್ ಹಿಂದೆಗೆ ಬರ್ತಾರೆ ಈ ರೀತಿಯಾದ ಯಾವ ಲಕ್ಷಣ ಯಾವ ಯಾವ ಮನುಷ್ಯನಲ್ಲಿ ಯಾವ ಜೀವರಲ್ಲಿ ಇಲ್ವೋ ಅವರಿಗೆ ಭಕ್ತಿ ಇದೆ ಎಂಬುದಾಗಿ ಹೇಳ್ತಾರೆ ಇಷ್ಟೆಲ್ಲ ಇಲ್ಲದೆ ಇರುವ ಭಕ್ತಿ ಯಾರಲ್ಲಿ ಇದೆಯೋ ನಾನು ಹೇಳಿದೆ ಮೊದ ಮೊದಲು ಹೇಳಿದೆ ಕೆಲವರೆಲ್ಲ ಹೇಳ್ತಾರೆ ನಮಗೆ ಭಕ್ತಿ ಇದೆಯಪ್ಪ ತುಂಬ ಭಕ್ತಿ ನಮಗೆ ಭಗವಂತ ಅಂದರೆ ತುಂಬ ಭಕ್ತಿ ನಾವು ಇಷ್ಟೆಲ್ಲ ದಾನ ಮಾಡುತ್ತೇವೆ ಇಷ್ಟೆಲ್ಲ ಮಾಡುತ್ತೇವೆ ಆದರೆ ದೇವಸ್ಥಾನಕ್ಕಿಂತ ಹೊರಗೆ ಬಂದು ಭಿಕ್ಷುಕರಗಳಿಗೆ ಅಥವಾ ವಾಶ್ಮನ್ಗಳಿಗೆ ನೀನು ಯಾರಪ್ಪ ನಾನು ನಿಲ್ಲಿಸಲಿಕ್ಕೆ ನನಗೆ ಇದು ಮಾಡಲಿಕ್ಕೆ ನಾನು ಯಾರಂತ ಗೊತ್ತಾ ನಿಮಗೆ ಆ ಈ ರೀತಿಯಾಗಿ ಹೇಳುವ ಮೂಲಕ ಅಥವಾ ಬೇರೆ ಹೊರಗಡೆ ಬಂದು ಅವನು ಈ ಥರ ಮಾಡಿದ ಮಾರೆ ಅವರು ಇಷ್ಟು ಇದು ಮಾಡಿದ್ರು ಇಷ್ಟು ದುಡ್ಡು ಕೇಳಿದ್ರು ಇಷ್ಟು ಹೋಮ ಮಾಡಿಸಿದಾಗ ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳುವ ಮೂಲಕ ಹೊಟ್ಟೆ ಕಿಚ್ಚಿ ಅಸೂಯೆ ಮತ್ಸರ ಎಲ್ಲ ಮಾಡುವ ಮೂಲಕ ಅವರು ಮತ್ತೆ ಇಷ್ಟೆಲ್ಲ ಮಾಡಿ ಮತ್ತೆ ಇಲ್ಲ ನಮಗೆ ಭಕ್ತಿ ಎಲ್ಲ ಭಗವಂತನ ಮೇಲೆತ್ತು ತುಂಬ ಇದೆ ಆದರೆ ಇಷ್ಟೆಲ್ಲ ನಾವು ಮಾಡ್ತೇವೆ ಈ ಈ ರೀತಿಯಾಗಿ ಅದಕ್ಕೆ ಶಾಸ್ತ್ರ ಆಚಾರ್ಯರು ಹೇಳ್ತಾರೆ ಇಷ್ಟು ಎಲ್ಲ ಒಂಬತ್ತು ವಿಧವಾದ ಲಕ್ಷಣ ಯಾ ಇಲ್ಲದೇ ಇರುವ ಭಕ್ತಿ ಯಾರಲ್ಲಿ ಇದೆಯೋ ಅವನೇ ಭ ಭಕ್ತ ಎಂಬುದಾಗಿ ಭಗವಂತನ ಅರ್ಹತನಾಗಿದ್ದಾನೆ ಅವನಲ್ಲಿಯೇ ಪೂರ್ಣವಾಗಿ ಭಕ್ತಿ ಭಗವಂತನಲ್ಲಿ ಭಕ್ತಿ ಇರುವುದು ಅಂತ ಹೇಳ್ತಾರೆ ಯಾಕೆಂದರೆ ಪ್ರಮಾಣದಲ್ಲಿ ಅಲ್ಲೇ ಅಲ್ಲೇ ಪ್ರಮಾಣದಲ್ಲಿ ಯಾವ್ದಾವ ಪ್ರಮಾಣ ಅಂತ ಶಾಸ್ತ್ರಗಳು ಅಂತ ಹೇಳಿದಾಗ ಹದಿನೆಂಟು ಪುರಾಣಗಳು ಪಂಚರಾತ್ರ ಮಹಾಭಾರತ ಮೂಲ ರಾಮಾಯಣ ಮೂಲ ರಾಮಾಯಣ ವ ನಾಲ್ಕು ವೇದ ಮತ್ತು ಗ್ರಂಥಗಳು ಅದಕ್ಕೆ ಅನುಸಾರವಾದ ಯಾವ್ದ್ಯಾದು ಸ್ಮೃತಿಗ್ರಂಥಗಳಿದೆ ಆ ಎಲ್ಲದರ ನಿಂದೆ ಯಾರೂ ಮಾಡುವುದಿಲ್ಲ ಯಾರು ಅದನ್ನು ಅಧ್ಯಯನ ಮಾಡುವ ಮೂಲಕ ಅದನ್ನು ಶ ಅದನ್ನು ಅಧ್ಯಯನ ಮಾಡುವ ಮೂಲಕ ಅಲ್ಲಿ ಭಕ್ತಿಯಲ್ಲಿ ಯಾವ್ದಾದಂತ ಹೇಳಿದಾಗ ಹೇಳಿದರು ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವೇ ವಂದನ ದಾಸ್ಯ ಸಖ್ಯ ಆತ್ಮ ನಿವೇದನೆ ಇಷ್ಟೆಲ್ಲ ಭಕ್ತಿಗಳು ಇದ್ದು ಹಿಂದೆ ಹೇಳಿದ ದ್ವೇಷಗಳು ಯಾರಲ್ಲಿ ಇಲ್ಲವೋ ಅವನೇ ನಿಜವಾದ ಭಕ್ತ ಅವನೇ ಅರ್ಹತನಾಗಿದ್ದಾನೆ ಭಗವಂತನ ಭಕ್ತಿ ಮಾಡಲಿಕ್ಕೆ ಆ ಭಕ್ತಿಯಿಂದ ಮೋ ಭಗವಂತನ ಜ್ಞಾನ ಆ ಜ್ಞಾನದಿಂದ ಭಗವಂತನ ಮೋಕ್ಷ ಎಂಬುದಾಗಿ ಹೇಳುತ್ತಾರೆ ಆದ್ದರಿಂದ ಇಷ್ಟು ವಿಷಯನ ತಿಳಿಯುವ ಮೂಲಕ ನಾವು ಇಲ್ಲಿ ಏನು ತಿಳಿಯಬೇಕಂದರೆ ಭಕ್ತಿ ಎಲ್ಲರಲ್ಲಿ ಇರುತ್ತಾರೆ ಎಲ್ಲರೂ ಹೇಳ್ತಾರೆ ನಮ್ಮಲ್ಲಿ ಭಕ್ತಿ ಇದೆ ನಮ್ಮಲ್ಲಿ ಭಕ್ತಿ ಇದೆ ಭಗವಂತರ ಮೇಲೆ ಅಂದರೆ ತುಂಬ ಆಸೆ ಅಂದರೆ ಭಕ್ತಿ ಅಂದರೆ ತುಂಬ ಜನಕ್ಕೆ ತುಂಬ ಜನರಿಗೆ ಅದು ಗೊತ್ತಿರೋದಿಲ್ಲ ಆ ಭಕ್ತಿ ಅಂದರೆ ಹೇಗಿರಬೇಕು ಯಾವ ರೀತಿ ಅದು ಭಕ್ತಿ ಅದಕ್ಕೆ ಭಕ್ತಿಯನ್ನು ಹೇಳಿದರೆ ಇಷ್ಟೆಲ್ಲ ಹೇಳ್ತಾರೆ ಶ್ರವಣ ಇತ್ಯಾದಿಗಳು ಇರಬೇಕು ಭಕ್ತಿ ಆದರೆ ಯಾವುದು ಇಲ್ಲ ಇರಬಾರ್ದು ಅಂತ ಹೇಳಿದಾಗ ಅದು ಗೊತ್ತಿಲ್ಲ ನಮಗೆ ಆದ್ದರಿಂದ ಯಾವುದೆಲ್ಲ ಇರಬಾ ಆ ಭಕ್ತಿ ಇರಬೇಕು ಆದರೆ ಯಾವುದೆಲ್ಲ ಲಕ್ಷಣ ಇರಬಾರ್ದು ಅಂತ ಹೇಳಿದಾಗ ಜೀವಭೇದ ನಿರ್ಗುಣತ ಅಪೂರ್ಣ ಗುಣತಾಥರ ಸಾಮ್ಯಧಿಖ್ಯಾತ ಅನ್ನೇಷ್ ಭೇದಸ್ತದ್ಗತೆಯುವಚ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತದ್ವೇಷ ದ್ವೇಷ ತತ್ ನಿಂದಾಚ ದೇಶ ಏತೆ ಮತ ಇಷ್ಟೆಲ್ಲ ಲಕ್ಷಣಗಳು ಈ ಒಂಬತ್ತು ಲಕ್ಷಣ ಇಲ್ಲದೆ ಮತ್ತೆ ಶ್ರವಣಾದಿ ಲಕ್ಷ ಭಕ್ತಿ ಇದ್ದರೆ ಅದು ನಿಜವಾದ ಭಕ್ತಿ ಆ ರೀತಿಯ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಂಡು ನನ್ನ ವಿಷಯವನ್ನು ಇಲ್ಲೇ ಮುಗಿಸುತ್ತೇನೆ ನನ್ನನ್ನು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಶ್ರೀಕೃಷ್ಣ ಹರೇ ಶ್ರೀನಿವಾಸ ನಾವು ನವವಿಧ ಭಕ್ತಿಯ ಬಗ್ಗೆ ಕೇಳಿದ್ದೀವಿ ಆದರೆ ನವವಿಧ ದ್ವೇಷದ ಬಗ್ಗೆ ಅಷ್ಟು